ನಮಸ್ಕಾರ ವೀಕ್ಷಕರೇ, ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2022 IPLಗಾಗಿ ನಮ್ಮ RCB ತಂಡದಲ್ಲಿ ಪ್ರಾಕ್ಟೀಸ್ ಪಂದ್ಯದಲ್ಲಿ ಒಂದು ದೊಡ್ಡ ಒಂದು ಗೇಮ್ ಪ್ಲ್ಯಾನ್ ಆಗ್ತಾ ಇದ್ದಾರೆ ಸರ್. ಆ ಗೇಮ್ ಪ್ಲ್ಯಾನ್ ಮೂರು ಗೇಮ್ ಪ್ಲ್ಯಾನ್ ಏನು ಎಂಬುದು ಕೂಡ ಹೇಳ್ತೀವಿ. ಹಾಗೆಯೇ ಇವತ್ತು ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ, ಆ ಬಿಗ್ ಅಪ್ಡೇಟ್ ಬಗ್ಗೆ ಒಂದು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿಸಿದ್ರೆ, ಹಾಗೆಯೇ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿಸಿದ್ರೆ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರಕ್ಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಸ್ನೇಹಿತರೆ, ಲೈಕ್ ಮುಖಾಂತರ ವಿಡಿಯೋ ಪ್ರಾರಂಭ ಮಾಡೋಣ. ಸ್ನೇಹಿತರೆ, 2022 IPLನಲ್ಲಿ ಒಂದು ಭರ್ಜರಿಯಾಗಿ ಈಗಾಗಲೇ ನಮ್ಮ RCB ತಂಡ ಒಂದು ಪ್ಲೇಯಿಂಗ್ ಎಕ್ಸ್ಅನ್ನು ಕಟ್ಟಿಕೊಂಡಿದ್ದಾರೆ. ಇವಾಗ ಮೊದಲನೇ ಪಂದ್ಯ ಆಡ್ತಾ ಇರೋದು ನಮ್ಮ RCB ತಂಡ, ಮೊದಲನೇ ಪಂದ್ಯ ಆಡ್ತಾ ಇರೋದು ಯಾರ ಜೊತೆಪ್ಪ ಅಂದರೆ 27ನೇ ತಾರೀಕು ಸ್ನೇಹಿತರೆ ಪಂಜಾಬ್ ಜೊತೆ ಮೊದಲನೇ ಪಂದ್ಯ ಸಾಯಂಕಾಲ 7:00 ಪ್ರಾರಂಭ ಆಗುತ್ತೆ. ಸ್ನೇಹಿತರೆ, ನೀವು ಕೂಡ ಮರಿಬೇಡಿ, ರಣರೋಚಕವಾದಂಥ ಪಂದ್ಯ ಮಿಸ್ ಮಾಡ್ಕೋಬಿಡಿ ಸ್ನೇಹಿತರೆ. ನೋಡಿ ಆನಂದಿಸಿ ಸ್ನೇಹಿತರೆ. 2022 IPL ಪ್ರಾಕ್ಟೀಸ್ನಲ್ಲಿ ಒಂದು ಅದ್ಭುತವಾದಂಥ ಗೇಮ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಮ್ಮ RCB ತಂಡ ಮ್ಯಾನೇಜ್ಮೆಂಟ್ ಎಂದೇ ಹೇಳಬಹುದಾಗಿ ಸ್ನೇಹಿತರೆ. ಏನಪ್ಪ ಆ ಗೇಮ್ ಪ್ಲ್ಯಾನ್ ಅಂದರೆ, ಮೊದಲನೇದಾಗಿ ಓಪನರ್ ಆದಂಥ ಡುಪ್ಲೆಸಿಸ್ ಅನುಜ್ ರಾವತ್ ಒಂದು ಮುಂದಿನ ಭವಿಷ್ಯ ಓಪನರ್ RCBಯ ಅನುಜ್ ರಾವತ್ ಅವರು ಅದ್ಭುತವಾದಂಥ ಈ ಬಾರಿ ಓಪನರ್ ಮಾಡಲಿದ್ದಾರೆ. ಹಾಗೆ ಸ್ನೇಹಿತರೆ, ಎರಡನೇ ಗೇಮ್ ಪ್ಲ್ಯಾನ್ ಏನಪ್ಪ ಅಂದರೆ, ಇಲ್ಲಿಯೂ ಕೂಡ ವಿರಾಟ್ ಕೊಹ್ಲಿ ಮತ್ತು ಮ್ಯಾಕ್ಸ್ವೆಲ್ ಒಂದು ವೇಳೆ ಫೇಲ್ ಆದರೆ ಅಲ್ಲಿ ಫಿನಿಷರ್ ರೂಪದಲ್ಲಿ ಬರ್ತಕ್ಕಂಥ ವಿರಾಟ್ ಕೊಹ್ಲಿ ಅಲ್ಲ, ದಿನೇಶ್ ಕಾರ್ತಿಕ್ ಅವರಿದ್ದಾರೆ ಸ್ನೇಹಿತರೆ. ಅಲ್ಲಿಯೂ ಕೂಡ ದಿನೇಶ್ ಕಾರ್ತಿಕ್ ಒಂದು ಅದ್ಭುತವಾದಂಥ ಆಟಗಾರರು, ಅವರು ವಿಕೆಟ್ ಕೀಪರ್ ಕೂಡ ಇದ್ದಾರೆ ಸ್ನೇಹಿತರೆ. ಅವರು ಕೂಡ ನಮ್ಮ RCB ತಂಡಕ್ಕೆ ಒಂದು ದೊಡ್ಡ ಗೇಮ್ ಪ್ಲ್ಯಾನ್ ಪ್ರಕಾರ ಅವರು ಕೂಡ ಫಿನಿಷರ್ ಆಗ್ಬೋದು. ವಿರಾಟ್ ಕೊಹ್ಲಿ ಮತ್ತು ಮ್ಯಾಕ್ಸ್ವೆಲ್ ಫೇಲ್ ಆದರೆ ಅವರು ಕೂಡ ಪಾಸ್ ಆಗ್ತಾರೆ ಅಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ, ಅವರಿಗೂ ಕೂಡ ಎಂದು ಹೇಳಬಹುದಾಗಿ ಸ್ನೇಹಿತರೆ. ಮತ್ತೊಂದು ಏನು ಗೇಮ್ ಪ್ಲ್ಯಾನ್ ಅಂದರೆ ಸ್ನೇಹಿತರೆ, ನೀವು ಕೂಡ ನೋಡ್ತೀರಿ 7ನೇ ನಂಬರ್ಗೆ ಬ್ಯಾಟಿಂಗ್ ಬರುವಂಥ ವನಿದ್ ಹಸರಂಗ ಮತ್ತು ಶಹಬಾದ್ ಅಹಮದ್ ಅವರಿದ್ದಾರೆ ಸ್ನೇಹಿತರೆ. ಅಲ್ಲಿಯೂ ಕೂಡ ಕೊನೆಗೆ ವಿಕೆಟ್ 6-7 ವಿಕೆಟ್ ಹೋದರೆ ಅಲ್ಲಿಯೂ ಕೂಡ ಒಂದು ಭರ್ಜರಿ ರನ್ ಹೊಡಬೇಕಲ್ಲ, ಅದಕ್ಕಾಗಿ ಇವಾಗ ಒಂದಿದ್ದು ಹಸರಂಗ ಇದ್ದಾರೆ ಆಲ್ರೌಂಡರ್ ರೂಪದಲ್ಲಿ. ಅಲ್ಲಿ ಶಹಬಾದ್ ಅಹಮದ್ ಕೂಡ ಇದ್ದಾರೆ, ಅವರು ಕೂಡ ಗೇಮ್ ಪ್ಲ್ಯಾನ್ ಅಲ್ಲಿ ಅವರನ್ನು ಬ್ಯಾಟಿಂಗ್ ಆಲ್ರೌಂಡ್ನಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಒಂದಿದ್ದು ಹಸರಂಗ ಅದ್ಭುತವಾದಂಥ ಶ್ರೀಲಂಕಾದ ಆಟಗಾರರು, ಇವರು ಬ್ಯಾಟಿಂಗ್ ಮಾಡಬಲ್ಲ ಮತ್ತು ಶಹಬಾದ್ ಅಹಮದ್ ಕೂಡ ಒಂದು ಬ್ಯಾಟಿಂಗ್ ಮಾಡಬಲ್ಲ ಆಟಗಾರರೆಂದು ಹೇಳಬಹುದಾಗಿ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿಯೂ ಅದ್ಭುತವಾದಂಥ ಬ್ಯಾಟಿಂಗ್ ಗೇಮ್ ಪ್ಲ್ಯಾನ್ ನಮ್ಮ RCB ತಂಡ ಮಾಡಿಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಬಾಲಿಂಗ್ ಯಾವ ರೀತಿ ಗೇಮ್ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಎಂಬುದು ಕೂಡ ವಿಡಿಯೋ ಚರ್ಚೆ ಮಾಡ್ತೀವಿ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಒಂದು ಇವತ್ತು ಬಂದಿರುವಂಥ ವಿಶೇಷ ಸುದ್ದಿ ಏನಪ್ಪ ಅಂದರೆ, ಸಿರಾಜ್ ಅವರು ನಮ್ಮ RCB ತಂಡಕ್ಕೆ ಇವತ್ತು ವಿರಾಟ್ ಕೊಹ್ಲಿ ಸಿರಾಜ್ ಸೇರಿಕೊಂಡಿದ್ದಾರೆ ಸ್ನೇಹಿತರೆ. ಇವತ್ತು 3 ದಿನಗಳ ಕ್ವಾರಂಟೈನ್ ಇಟ್ಬಿಟ್ಟು ಅವರು ಕೂಡ ಒಂದು ಪ್ರಾಕ್ಟೀಸ್ಗೆ ಬರ್ತಾರೆ ಸ್ನೇಹಿತರೆ. ಇನ್ನು ಮುಂದಿದೆ ಸ್ನೇಹಿತರೆ ಪ್ರಾಕ್ಟೀಸ್ನಲ್ಲಿ ಹಬ್ಬನೇ, ವಿರಾಟ್ ಕೊಹ್ಲಿ ಮತ್ತು ಸಿರಾಜ್ ಬಂದ ನಂತರ ಒಂದು ಒಳ್ಳೆಯ ರೀತಿಯಾಗಿ ಪ್ರಾಕ್ಟೀಸ್ಗೆ ಬರಲಿದ್ದಾರೆ 3 ದಿನಗಳ ನಂತರ ಸ್ನೇಹಿತರೆ ಅವರು, ಯಾಕಂದರೆ ಕ್ವಾರಂಟೈನಲ್ಲಿ ಇರ್ತಾರೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ನಾವು ಕೂಡ ವಿಡಿಯೋ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್, ಧನ್ಯವಾದ.